ಪ್ರಿಯ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಸಾಗರ ವಿಧಾನಸಭಾ ಕ್ಷೇತ್ರದ ನಡೆಯತಕ್ಕಂಥ ಸಾಗರ ನಗರಸಭೆ ಚುನಾವಣೆಯಲ್ಲಿ ವಾರ್ಡ್ ನಂಬರ್ 19 ಸ್ವತಂತ್ರ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀ ಸತೀಶ್ ಕುಮಾರ್ ಸಿ ಬೀನ್ ಚಂದ್ರಪ್ಪ ಅವರು ನೂತನವಾಗಿ 2019 ಸಾಲಿನಲ್ಲಿ ವಾರ್ಡ್ ನಂಬರ್ 19 ಆಯ್ಕೆಯಾಗಿದ್ದಾರೆ. ಅಲ್ಲಿನ ಸಂಬಂಧಪಟ್ಟಂಥ ಸ್ಲಮ್ ಏರಿಯಾ ಇದೆ, ಆ ಸ್ಲಮ್ ಏರಿಯಾ ಬಗ್ಗೆ ಇವರ ಡೆವಲಪ್ಮೆಂಟ್ ವಿಷಯ ಬಗ್ಗೆ ನೇರವಾಗಿ ನಮ್ಮ ನ್ಯಾಷನಲ್ ಗ್ರಾಮೀಣ ಟಿವಿ ಆ್ಯಪ್ ಸೋಷಿಯಲ್ ಮೀಡಿಯಾ ಆನ್ಲೈನ್ ಮಾಧ್ಯಮ ನೇರ ಡೆವಲಪ್ಮೆಂಟ್ ಸಂದರ್ಶನದಲ್ಲಿ ಅವರು ನಮ್ಮ ಜೊತೆ ಸತೀಶ್ ಅವರು ಭಾಗಿಯಾಗಿದ್ದಾರೆ. ಸತೀಶ್ ಅವರು ಮೊದಲನೇ ಬಾರಿ ಯಾವ ಪಕ್ಷಕ್ಕೆ ಆಕಾಂಕ್ಷವಾಗಿದ್ದರು, ಟಿಕೆಟ್ ಆಕಾಂಕ್ಷವಾಗಿದ್ದರು, ಅವರಿಗೆ ಯಾವ ಕಾರಣಕ್ಕಾಗಿ ಟಿಕೆಟ್ ಅವಕಾಶನೂ ಮಿಸ್ ಆಗಿದೆ, ಹಾಗೂ ಈ ದಿನಗಳಲ್ಲಿ ನೂತನವಾಗಿ 1 ತಿಂಗಳ ಅವಧಿಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಸತೀಶ್ ಅವರು ತಮ್ಮ ವಾರ್ಡಿನಲ್ಲಿ ಸ್ಲಮ್ ಏರಿಯಾದಲ್ಲಿ ವಾರ್ಡ್ ನಂಬರ್ 19 ಡೆವಲಪ್ಮೆಂಟ್ ಮಾಡಿಸ್ತಾ ಇದ್ದಾರೆ. ಆ ಡೆವಲಪ್ಮೆಂಟ್ ಹಿಂದಿನ ಆ ಡೆವಲಪ್ಮೆಂಟ್ ಆದ ಆ ವಾರ್ಡಿನಲ್ಲಿ ನಾವು ನೇರವಾಗಿ ಮತ ಭೇಟಿ ಅಂತ ನೀಡಿದ್ವಿ, ಅಲ್ಲಿನ ಸಂದರ್ಶನ ಕೂಡ ಮಾಡಿದ್ವಿ, ಡೆವಲಪ್ಮೆಂಟ್ ಸಂದರ್ಶನ. ಆ ಸಂದರ್ಶನದಲ್ಲಿ ಮತದಾರರು ಹೇಳ್ತಾ ಇದ್ರು, ಸತೀಶ್ ಅವರು ಒಳ್ಳೆ ವ್ಯಕ್ತಿ, ಇದಕ್ಕೆ ಹಿಂದಗಡೆ ಸುಮಾರು ಕೌನ್ಸಿಲರ್ ಬಂದರು ಹೋದ್ರು, ಈ ರೀತಿ ಡೆವಲಪ್ಮೆಂಟ್ ಮಾಡಿಸ್ಲಿಲ್ಲ, ಐಕೆ ಆದ್ರೂ 6 ತಿಂಗಳು 1 ವರ್ಷ ಆದ್ರೂ ಕೂಡ ಡೆವಲಪ್ಮೆಂಟ್ ಮಾಡಿಸ್ಲಿಲ್ಲ. ಸತೀಶ್ ಅವರು ನೂತನವಾಗಿ ಬಂದಂತ 15 ದಿವಸ 1 ತಿಂಗಳ ಅವಧಿಯಲ್ಲಿ ಅಭಿವೃದ್ಧಿ ಮಾಡಿಸ್ತಾ ಇದ್ದಾರೆ ಅಂತ ಅವ್ರು ಹೇಳಿದ್ರು. ಹಾಗೂ ನಮ್ಮ ನ್ಯಾಷನಲ್ ಗ್ರಾಮೀಣ ಟಿವಿ ಸೋಷಿಯಲ್ ಮೀಡಿಯಾ ಕ್ಯಾಮ್ರಾ ಕಣ್ಣಿಗೂ ಕೂಡ ಡೆವಲಪ್ಮೆಂಟ್ ಬಿದ್ದಿದೆ, ಆ ನಿಜ ಇದೆ. ಅಲ್ಲಿನ ಮತದಾರರು ಚರ್ಚಿಸುವಾಗ ಅವ್ರು ಹೇಳಿದ್ರು, ಇಲ್ಲಿನ ಮುಖ್ಯವಾದಂತಹ ವಿಷಯ ಅಂದ್ರೆ ಚರಂಡಿ ಸಮಸ್ಯೆ, ಹಾಗೂ ಎರಡನೇ ಸಮಸ್ಯೆ ಅಂದ್ರೆ ಪಬ್ಲಿಕ್ ನಲ್ಲಿ ಇತ್ತು, ಆ ಪಬ್ಲಿಕ್ ನಲ್ಲಿಯಲ್ಲಿ ಇವಾಗ ನಮಗೆ ಬೇಕಾಗಿರೋದು ನಲ್ಲಿ, ಪ್ರತಿಯೊಂದು ಮನೆಗೆ ನಲ್ಲಿ ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಸತೀಶ್ ಅವ್ರ ಜೊತೆ ನಾವು ಡಿಸ್ಕಷನ್ ಮಾಡಿದಾಗ ಅಲ್ಲಿ ಹಕ್ಕು ಪತ್ರ ಬಗ್ಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಅದು ಕೂಡ ನಾನು ಮುಂದಿನ ದಿನಗಳಲ್ಲಿ ಪೂರೈಕೆ ಮಾಡ್ತೇನೆ, ಅಲ್ಲಿ ಪ್ರಾಬ್ಲಮ್ಸ್ ಅನ್ನು ನೇರವಾಗಿ ಸಾಲ್ವ್ ಮಾಡ್ತೇನೆ ಅಂತ ಅವ್ರು ಹೇಳ್ತಾ ಇದಾರೆ. ನಮ್ಮ ನ್ಯಾಷನಲ್ ಗ್ರಾಮೀಣ ಟಿವಿ ಆರ್ ಸೋಷಿಯಲ್ ಮೀಡಿಯಾ ಆನ್ಲೈನ್ ಮಾಧ್ಯಮ ಮುಖಾಂತರ ಡೆವಲಪ್ಮೆಂಟ್ ವಿಷಯ ಬಗ್ಗೆ ನೇರ ಸಂದರ್ಶನದಲ್ಲಿ ಅವರು ಭಾಗಿಯಾಗಿದ್ದಾರೆ, ಅವರಿಂದ ಡೆವಲಪ್ಮೆಂಟ್ ಬಗ್ಗೆ ವಿಚಾರಿಸೋಣ. ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ನಮ್ಮ ಮಾತುಗಳನ್ನು ನಾವು ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಿಮ್ಮದೊಂದು ಚಿಕ್ಕದೊಂದು ಕಿರು ಪರಿಚಯವನ್ನು ನೀಡಬೇಕಂತ ತಮ್ಮಲ್ಲಿ ವಿನಂತಿ ಸರ್. ಸರ್, ನನ್ನ ಹೆಸರು ಸತೀಶ್ ಕುಮಾರ್ ಸಿ, ಸನ್ ಆಫ್ ಚಂದ್ರಪ್ಪ, ಭೀಮನಕೋಡ ರೋಡ್. ನಾನೊಬ್ಬ ಆಟೋ ಚಾಲಕನಾಗಿ ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡು ಜನರ ಪರವಾಗಿ ಕೆಲಸ ಮಾಡ್ಕೊಳ್ತಾ ಬಂದಿದ್ದೀನಿ. ಗಾಂಧಿನಗರ ಯುವಜನರ ಸಂಘದ ದಸರಾ ಕುಸ್ತಿ ಪಂದ್ಯಾವಳಿಯ ಅಧ್ಯಕ್ಷನಾಗಿ, ಖಜಾಂಚಿಯಾಗಿ, ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸಿದ್ದೀನಿ ಸರ್. ಸರಿ ಸರ್. ಸರ್, ತಾವು ಯಾವ ಪಕ್ಷದಿಂದ ತಾವು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡಿದ್ರಿ, ಹಾಗೂ ಅದಕ್ಕಿಂತ ಮುಂಚಿತವಾಗಿ ಯಾವ ಪಕ್ಷಕ್ಕೆ ತಾವು ಟಿಕೆಟ್ ಆಕಾಂಕ್ಷವಾಗಿದ್ದೀರಿ? ಸರ್, ಮೊದಲಿನಿಂದಲೂ ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದವನು, ಕಾಂಗ್ರೆಸ್ ಪಕ್ಷಕ್ಕಾಗಿ ಟಿಕೆಟ್ ಕೇಳಿದ್ದೆ ನಮ್ಮ ವಾರ್ಡಿನಲ್ಲಿ. ಮತ್ತು ಕೆಲವು ಕಾರಣಗಳಿಂದ ಸ್ಥಳೀಯ ಮುಖಂಡರುಗಳಿಂದ, ವಾರ್ಡಿನ ಸ್ಥಳೀಯ ಮುಖಂಡರಿಂದ ಕೈ ತಪ್ಪು ಹೋಗಿದೆ. ಹಾಗಾಗಿ ಪಕ್ಷೇತರವಾಗಿ ಆಟೋ ಗುರುತಿನ ಚಿಹ್ನೆ. ಸ್ಪರ್ಧೆ ಮಾಡಿದ್ದೀರಿ? ಸ್ಪರ್ಧೆ ಮಾಡಿದ್ದೀವಿ ಸರ್. ಓಕೆ ಸರ್. ಸರ್, ತಾವು ಮತ ಭೇಟಿಗಂತ ಹೋದಂಥ ಸಮಯದಲ್ಲಿ ತಾವೊಂದು ಆಟೋ ಚಾಲಕರು ನಿಮ್ಮ ಗುರುತಾದಂತ ಕೂಡ ಆಟೋ. ಹೌದು ಸರ್. ಒಂದು ಆಟೋ ಚಾಲಕರವರಿಗೆ ಒಂದು ಅವಕಾಶ ನೀಡಿದ್ದಾರೆ ಅಲ್ಲಿ ಸ್ಥಳೀಯ ಮತದಾರರು, ಹಾಗೂ ನಮ್ಮ ನ್ಯಾಷನಲ್ ಗ್ರಾಮೀಣ ಟಿವಿ ಆ್ಯಪ್ ಸೋಷಿಯಲ್ ಮೀಡಿಯಾ ಆನ್ಲೈನ್ ಮಾಧ್ಯಮ ನೇರ ಸಂದರ್ಶನ ಈ ಡೆವಲಪ್ಮೆಂಟ್ ವಿಚಾರಿಸಿದ ಬಗ್ಗೆದಲ್ಲಿ ನಿಮ್ಮ ವಾರ್ಡಿನ ಮತದಾರರು, ನಿಮ್ಮ ಸ್ಥಳೀಯರು, ನಿಮ್ಮ ಆತ್ಮೀಯ ಫ್ರೆಂಡ್ ಕೂಡ ಇದ್ದಾರೆ, ಅವ್ರ ಮುಖಾಂತರ ನಾನು ಕೇಳ್ತಾ ಇದ್ದಾನೆ, ನಿಮಗೆ ಒಂದು ಅವಕಾಶ ಯಾಕೆ ನೀಡಿದ್ದಾರೆ ಸರ್ ಅವರು? ಅಂದ್ರೆ ನೀವೊಂದು ಆಟೋ ಚಾಲಕರೇ, ನಿಮ್ಮ ಮೇಲೆ ಅಷ್ಟು ಕಾಳಜಿ ಯಾಕೆ? ಅಲ್ಲಿನ ಮತದಾರ ಬಂಧುಗಳು ನಮ್ಮ ಸಂಘ ಸಂಸ್ಥೆಯಲ್ಲಿ ಗುರುತಿಸಿಕೊಂಡು ಕೆಲವು ಸ್ನೇಹಿತರಿಂದ ಪರಿಚಿತನಾಗಿ ವಾರ್ಡ್ನಲ್ಲಿ ಇಲ್ಲೇ ಹುಟ್ಟಿ ಇದೇ ವಾರ್ಡ್ನಲ್ಲಿ ಹುಟ್ಟಿ ಬೆಳೆದು ಎಲ್ಲರ ಕಷ್ಟ ಆಮೇಲೆ ಸುಖಗಳಿಗೂ ಭಾಗಿಯಾಗ್ತಾ ಇದ್ದೆ, ಇದನ್ನೆಲ್ಲ ಗುರುತಿಸಿದಂಥ ನಮ್ಮ ಬುದ್ಧಿವಂತ ಮತದಾರರು ನನ್ನನ್ನು ಮುಂದಿನ ದಿನಗಳಲ್ಲಿ ವಾರ್ಡಿನ ಪರವಾಗಿ ಕೆಲಸ ಮಾಡ್ತಾನೆ ಎನ್ನುವ ಒಂದು ಉದ್ದೇಶಕ್ಕಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಸರ್. ಸರಿ ಸರ್. ತಾವು ಮತ ಭೇಟಿ ನೀಡತಕ್ಕಂಥ ಸಮಯದಲ್ಲಿ ನಿಮ್ಮ ಅಜೆಂಡಾಗಳನ್ನು ಏನಿದ್ದು ಸರ್? ನಮ್ಮ ಅಜೆಂಡಾ ಅಂದರೆ ಸರ್, ಇದೊಂದು ಸ್ಲಮ್ ವಾರ್ಡ್ ಆಗಿರೋದ್ರಿಂದ ಇಲ್ಲಿನ ಮತದಾರ ಬಂಧುಗಳಿಗೆ ಚರಂಡಿ, ಲೈಟು ಹಾಗೂ ರೋಡಿನ ವ್ಯವಸ್ಥೆ, ಆಮೇಲೆ ಕುಡಿಯುವ ನೀರಿನ ಒಂದು ವ್ಯವಸ್ಥೆ, ಇದನ್ನು ನಾವು ಮುಂದಿಟ್ಕೊಂಡು ಜನರಲ್ಲಿ ಮತ ಭೇಟೆ ಮಾಡಿದ್ದೀವಿ ಸರ್. ಸರಿ ಸರ್. ಮತದಾರ ಅಜೆಂಡಾ ಏನಿತ್ತು ಸರ್ ತಮ್ಮ ಮೇಲೆ? ಮತದಾರ ಅಜೆಂಡಾ, ಅವರಿಗೆ ಕೆಲವೊಂದು ಬೇಡಿಕೆಗಳು, ಹಕ್ಕುಪತ್ರದ ಸಮಸ್ಯೆ ಇದೆ, ಆನಂತರ ಕುಡಿಯುವ ನೀರಿನ ಒಂದು ಸಮಸ್ಯೆ ಇದೆ,
ಇದೇ ಅಲ್ಲಿನ ಮೂಲ ಅವರ ತೊಂದರೆಗಳನ್ನು ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ ಸರ್. ಸರಿ ಸರ್, ನಾನು ತಮ್ಮ ವಾರ್ಡಿಗೆ ವಿಜಿಟ್ ಕೊಟ್ಟಾಗ ಡೆವಲಪ್ಮೆಂಟ್ ವಿಷಯ ಬಗ್ಗೆ ನಾವು ಚರ್ಚಿಸಲು ನಿಮ್ಮ ವಾರ್ಡಿಗೆ ಹೋದಾಗ ಅಲ್ಲಿ ನನಗೆ ಗಮನಕ್ಕೆ ಬಂದಂತ ವಿಷಯ ಏನಂದ್ರೆ ಅಲ್ಲಿ ಹಕ್ಕು ಪತ್ರ ಬಗ್ಗೆ ಹೇಳಿದ್ರು, ಒಂದು ಪಬ್ಲಿಕ್ ನಲ್ಲಿ ಇತ್ತು, ಅಂದ್ರೆ ಪಬ್ಲಿಕ್ ದಲ್ಲಿ ಒಂದು ಟ್ಯಾಂಕಿನ ಮುಖಾಂತರ ನೀರು ಸೌಕರ್ಯನೂ ಇತ್ತು. ಇವಾಗ ನಮಗೆ ಪ್ರತಿಯೊಂದು ಮನೆಗೆ ನಲ್ಲಿಯ ಸೌಕರ್ಯ ಆದ್ರೆ ಒಂದು ಬಹಳ ಒಳ್ಳೇದಾಗುತ್ತೆ, ಸತೀಶ್ ಅವರು ಕೇಳುವಂತ ವಿನಂತಿ ಇದೆ ನಮ್ದು ಅಜೆಂಡಾ ಅಂತ ಅವ್ರು ಹೇಳ್ತಾ ಇದ್ರೆ, ಅದ್ರ ಬಗ್ಗೆ ನಿಮ್ಮ ಯಾವ ರೀತಿ ಅಭಿಪ್ರಾಯ ಇದೆ ಸರ್? ಖಂಡಿತ ಅಲ್ಲಿನ ಮೂಲ ಸೌಕರ್ಯ ನೀರಿಂದಿದೆ, ಯಾಕಂದ್ರೆ ಅಲ್ಲಿ ಹಕ್ಕು ಪತ್ರದ ಒಂದು ಸಮಸ್ಯೆ ಇರೋದ್ರಿಂದ ಆ ನಲ್ಲಿಗಳನ್ನ ಎಲ್ಲೂ ಪಬ್ಲಿಕ್ ಆಗಲಿ ಮನೆಗಳಿಗೆ ನೀಡ್ತಾ ಇಲ್ಲ. ಖಂಡಿತ ಅದ್ರ ಬಗ್ಗೆ ನನ್ನ 5 ವರ್ಷ ಅವಧಿಯಲ್ಲಿ ಖಂಡಿತವಾಗಿ ಅದ್ರ ಬಗ್ಗೆ ಹೋರಾಡಿ ಆ ವ್ಯವಸ್ಥೆನ ಜನರಿಗೆ ತಲುಪಿಸೋ ಕಾರ್ಯ ಮಾಡ್ತೀನಿ ಸರ್. ಸರಿ ಸರ್, ಜನರಿಗೆ ತಲುಪುವಂತ ಕಾರ್ಯಗಳಂತ ಮಾಡ್ತೀರಿ ಅಂತ ಹೇಳ್ತಾ ಇದ್ರಿ. ಸರಿ ಸರಿ, ನಲ್ಲಿ ಬಗ್ಗೆ ವಿಚಾರಿಸ್ತಾ ಇದ್ವಿ. ಹಾ ಸರ್, ಅದನ್ನ ಹಕ್ಕು ಪತ್ರದ ಒಂದು ಸಮಸ್ಯೆ ಇರೋದ್ರಿಂದ ಖಂಡಿತವಾಗಿಯೂ ಅದನ್ನ ನೀರಿನ ಸಮಸ್ಯೆಯನ್ನ ಮನೆ ಮನೆಗೆ ನಲ್ಲಿ ತಲುಪಿಸುವಂತ ಕೆಲಸಕ್ಕೆ ಇನ್ನೂ 5 ವರ್ಷ ಅವಧಿ ಇರೋದ್ರಿಂದ ಖಂಡಿತ ಮಾಡ್ತೀನಿ ಸರ್. ಸರಿ ಸರ್, ತಮ್ಮ ವಾರ್ಡಿನಲ್ಲಿ ಕೆಲವೊಂದಿಷ್ಟು ಯುವಕರು ಎಜುಕೇಟೆಡ್ ಇದ್ದಾರೆ, ಎಜುಕೇಟೆಡ್ ಕಂಪ್ಲೀಟ್ ಆದ್ಮೇಲೆ ಕೂಡ ನಿರುದ್ಯೋಗಿ ಆಗಿದ್ದಾರೆ, ಅವ್ರ ಬಗ್ಗೆ ನಿಮ್ಮ ಗಮನ ಯಾವ ರೀತಿ ಇದೆ? ಒಂದು ಏನು ಅವ್ರಿಗೆ ಒಂದು ತಾವು ಏನು ಮಾಡ್ಬೇಕಂತ ಅನ್ಕೊಂಡಿದ್ರಿ? ನಿರುದ್ಯೋಗಿಗಳಿಗೆ ಸರಿ ಸರ್, ನಿರುದ್ಯೋಗಿಗಳಿಗೆ ನಗರ ಸಭೆಯಿಂದ ಬರುವಂತ ಏನೇ ಕೆಲಸ ಕಾರ್ಯಗಳಿದ್ರು ಅವರಿಗೆ ನೇರ ಅವ್ರ ಮನೆ ಮನೆ ಮನೆಗೆ ತಲುಪಿಸೋ ಕಾರ್ಯವನ್ನು ಮಾಡ್ತೀನಿ ಸರ್. ಸರಿ ಸರ್, ಸರ್ ತಮ್ಮ ವಾರ್ಡವನ್ನು ತಾವು ಸ್ಪೆಷಲಿವಾಗಿ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ರಿ? ನಿಮ್ಮ ಪ್ರಕಾರದಿಂದ ಈ ಟೌನ್ನಲ್ಲಿ ಬರ್ತಕ್ಕಂಥ 31 ವಾರ್ಡವನ್ನು ನಿಮ್ಮ ಪ್ರಕಾರದಿಂದ ಯಾವ ರೀತಿ ತಾವು ಗಮನಕ್ಕೆ ತಗೊಂಬರ್ಬೇಕು, ನನ್ನ ವಾರ್ಡ್ ಈ ರೀತಿ ಆಗಬೇಕು, ನನ್ನ ವಾರ್ಡ್ ಸ್ಪೆಷಲಿವಾಗಿ ತಾವು ಸುಮಾರು ನಗರಸಭೆ, ಸುಮಾರು ಪಟ್ಟಣ ಪಂಚಾಯತಿ, ಸುಮಾರು ಮಹಾನಗರ ಪಾಲಿಕೆ, ಪುರಸಭೆ ವ್ಯಾಪ್ತಿಯಲ್ಲಿ ತಾವು ಹೋಗಿರ್ತೀರ, ಒಂದು ಬೇರೆ ಬೇರೆ ಕ್ಷೇತ್ರಕ್ಕೆ ಕೂಡ ಹೋಗಿರ್ತೀರಿ, ಅಲ್ಲಿ ವಾರ್ಡ್ಗಳನ್ನು ತಾವು ನೋಡಿರ್ತೀರಿ, ಬೇರೆ ಕ್ಷೇತ್ರ ಕೌನ್ಸಿಲರ್ ಕೂಡ ನಿಮಗೆ ಒಬ್ರು ಫ್ರೆಂಡ್ಸ್ ಆಗಿರ್ತಾರೆ, ನಿಮ್ಗೆ ಪರಿಚಯ ಇರ್ತಾರೆ, ಅವ್ರ ವಾರ್ಡ್ ನೋಡಿದಾಗ ನನ್ನ ವಾರ್ಡ್ ಈ ರೀತಿ ನಾ ಮಾಡ್ಬೇಕು ಅಂತ ಅನಿಸ್ದಾಗ ತಾವು ಯಾವ ರೀತಿ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಖಂಡಿತ ಖಂಡಿತ ಸರ್, ಇದು ಸಾಗರದಲ್ಲಿ ನಗರಸಭೆ ನಮ್ಮ 19 ವಾರ್ಡ್ ಅಭಿವೃದ್ಧಿ ಮಾಡಬೇಕಾಗಿದೆ, ಅದನ್ನು ಖಂಡಿತವಾಗಿಯೂ ಒಂದು ಸ್ಲಮ್ ವಾರ್ಡ್ ಆಗಿರೋದ್ರಿಂದ ಅದನ್ನು ಒಂದು ಮಾದರಿ ವಾರ್ಡನ್ನು ಮಾಡಬೇಕಂತ ನನ್ನ ಮನಸ್ಸಲ್ಲೂ ಇದೆ, ಅದೇ ನನ್ನ ಧ್ಯೇಯ ಆಗಿದೆ ಸರ್. ಸರಿ ಸರ್, ಒಂದು ವೇಳೆ ಈ ಟೌನಿನಲ್ಲಿ ತಮ್ಮ ಕಾಸ್ಟ್ ಪ್ರಕಾರ, ತಮ್ಮ ಕ್ಯಾಟಗಿರಿ ಪ್ರಕಾರ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷ ಸ್ಥಾನ ನಿಮ್ಗೆ ಒಲಿದು ಬಂದರೆ ಸರ್, ತಾವು ಈ ಟೌನಿಗೆ ಮುಖ್ಯವಾದಂತ ಅಭಿವೃದ್ಧಿ ಯಾವ್ದು ಮಾಡಿಸ್ಬೇಕು ಅನ್ಕೊಂಡಿದ್ರಿ ಸರ್? ಆ ರೀತಿ ಏನಾದ್ರು ಅದೃಷ್ಟವಶಾತ್ ಅಧ್ಯಕ್ಷ ಸ್ಥಾನ ಒಲಿದು ಬಂದ್ರೆ ಖಂಡಿತವಾಗಿಯೂ ಸಾಗರ ನಗರದ ಒಂದು ಸ್ವಚ್ಛತೆ ಬಗ್ಗೆ ಫಸ್ಟ್ ನಾವು ಗಮನ ಹರಿಸ್ತೀನಿ, ಆ ನಂತರ ಕುಡಿಯುವ ನೀರಿನ ಬಗ್ಗೆ ಮನೆ ಮನೆಗೂ ಒಂದು ನಲ್ಲಿಯ ಒಂದು ವ್ಯವಸ್ಥೆಯನ್ನು ಮಾಡಬೇಕಂತ ನನ್ನ ಮನಸ್ಸಲ್ಲಿದೆ, ಹಾಗೂ ಹೆಚ್ಚಾಗಿ ಸಾಗರದ ಸ್ಲಮ್ ಬೋರ್ಡ್ ಏರಿಯಾಗಳಿಗೆ ಹೆಚ್ಚಿನ ಒಂದು ಆದ್ಯತೆ ನೀಡಬೇಕಂತ ಅನ್ಕೊಂಡಿದ್ದೀನಿ ಸರ್. ಓಕೆ ಸರ್. ಸರ್, ತಾವು ಅಧ್ಯಕ್ಷರವಾದಾಗ ಒಂದು ಕಣ್ಣು ನಿಮ್ಮ ವಾರ್ಡಿನ ಮೇಲೆ ಹೆಚ್ಚಿಗೆ ಇರುತ್ತೆ. ಹಾಂ ಸರ್. ಅವಾಗ ತಮ್ಮ ವಾರ್ಡ್ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ತೀರಿ? ಖಂಡಿತ ನಮ್ಮ ವಾರ್ಡಿನ ಕಡೆ ಹೆಚ್ಚಿನ ಗಮನ ಕೊಡ್ತೀನಿ, ಅದೇ ರೀತಿ ಸಾಗರ ನಗರದ ಅಧ್ಯಕ್ಷ ಆದಾಗ ಎಲ್ಲ ವಾರ್ಡ್ಗಳ ಬಗ್ಗೆನೂ ಗಮನ ಹರಿಸಬೇಕಾಗಿರುತ್ತೆ. ಖಂಡಿತವಾಗಿಯೂ ನಮ್ಮ ವಾರ್ಡಿನ ಬಗ್ಗೆ ಹೆಚ್ಚಿನ ಆದ್ಯತೆ ನೀಡಿ ಸಾಗರದ ಎಲ್ಲ ಪ್ರತಿಯೊಂದು 30 ವಾರ್ಡಿಗೂ ಒಂದು ಒಳ್ಳೆಯ ಒಂದು ಕೆಲಸ ಕಾರ್ಯ ಮಾಡುವಂಥ ಕೆಲಸ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತು ತಮ್ಮ ಡೆವಲಪ್ಮೆಂಟ್ ವಿಷಯ ಬಗ್ಗೆ ಚರ್ಚಿಸೋಕೆ ಧನ್ಯವಾದಗಳು. ಹಾಗೂ ನಮ್ಮ ನ್ಯಾಷನಲ್ ಗ್ರಾಮೀಣ ಟಿವಿ ಆ್ಯಟ್ ಸೋಷಿಯಲ್ ಮೀಡಿಯಾ ಆನ್ಲೈನ್ ಮಾಧ್ಯಮ ಜೊತೆ ತಾವು ಡೆವಲಪ್ಮೆಂಟ್ ನೇರ ಸಂದರ್ಶನದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ನಮಸ್ಕಾರ. ವಾರ್ಡ್ ನಂಬರ್ 19 ಸ್ಥಳೀಯರು ಸತೀಶ್ ಕುಮಾರ್ ಸಿ ಬಿನ್ ಚಂದ್ರಪ್ಪ ಅವರು ಆ ವಾರ್ಡಿನ ಪ್ರಥಮ ಬಾರಿಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಸ್ವತಂತ್ರ ಅಭ್ಯರ್ಥಿ, ಅವರ ಚಿಹ್ನೆ ಆಟೋ ಹಾಗೂ ಆಟೋ ಚಾಲಕರು, ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಯಾವ ರೀತಿ ಇದೆ? ಅವರ ಬಗ್ಗೆ ಅಂದರೆ ಅವನು ಒಳ್ಳೆಯ ವ್ಯಕ್ತಿ, ಒಬ್ಬ ಬಡ ಕುಟುಂಬದಿಂದ ಬಂದು ಪಕ್ಷೇತರ ಚಿಹ್ನೆಯಿಂದ ಆಯ್ಕೆಯಾಗಿದ್ದಾನೆ. ಏನು ಹಿಂದೆ ಈಗ ರಾಷ್ಟ್ರೀಯ ಪಕ್ಷಗಳಿಂದ ಆಯ್ಕೆಯಾಗಿ ಬಂದಂಥ ಚುನಾಯಿತರು ಯಾವುದೇ ಒಂದು ನಾವು ನೋಡ್ತಿದ್ದಂಗೆ ಈ ಪ್ರಥಮ ಬಾರಿ 15-20 ದಿವಸದೊಳಗೆ ಯಾವುದೇ ಡೆವಲಪ್ಮೆಂಟ್ಗಳನ್ನು ನಾವು ನೋಡಿರಲಿಲ್ಲ. 2 ತಿಂಗಳ 3 ತಿಂಗಳ 5 ತಿಂಗಳ ಆದಮೇಲೆ ಯಾವಾಗಲೂ ಸಿಗೋರು, ಯಾವಾಗಲೂ ಇದು ಮಾಡೋರು. ಈಗ ಇವನು ಬಂದು ಒಂದು 20 ದಿವಸ
ಆದ್ಮೇಲೆ ಈಗ ಆಲ್ರೆಡಿ ಈಗ ಕೆಲಸ ಕಾರ್ಯಗಳೆಲ್ಲ ಈಗ ಚಾಲ್ತಿಯಲ್ಲಿವೆ. ಇನ್ನೂ ಒಂದು ಸುಮಾರು ಸೌಲಭ್ಯಗಳು ಆಗದಿದೆ. ಇದೇ ರೀತಿ ಮುಂದೇನು ಒಳ್ಳೆ ರೀತಿ ಕೆಲಸ ಮಾಡ್ಕೊಬಂದು ಸಾಗರದಲ್ಲಿ ಏನು 31 ವಾರ್ಡ್ ಇದೆ, ಅದರಲ್ಲೂ ನಮ್ಮದು 19ನೇ ವಾರ್ಡು ಕೂಡ ಒಂದು ಸ್ಲಮ್ ವಾರ್ಡು. ಈ ಸ್ಲಮ್ ವಾರ್ಡನ್ನು ಒಂದು ಮಾದರಿ ವಾರ್ಡನ್ನಾಗಿ ಮಾಡಲಿ ಅಂತ ನಾವು ಹೇಳ್ತೀವಿ, ಮಾಡ್ತಾರೆ ಅನ್ನೋ ನಂಬಿಕೆನೂ ನಮಗಿದೆ. ಇದೇ ರೀತಿನೇ ಅವರು ಮುಂದಿನೂ ಕೆಲಸ ಮಾಡಲಿ. ಏನು ಜನರಿಗೆ ನಮ್ಮ ರಾಮನಗರದ ಸ್ವಚ್ಛತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಬಾವಿ ಕೆಲಸ ಆಗಿರ್ಬೋದು, ನೀರಿನ ಸವಲತ್ತು, ಹಾಗೆ ಹಕ್ಕುಪತ್ರದ ಸಮಸ್ಯೆ ಇದೆ. ಇದೇ ರೀತಿ ಎಲ್ಲರಿಗೂ ಸ್ಪಂದಿಸಿ ಮುಂದೇನೂ ಕೂಡ 5 ವರ್ಷ ಇವರೇ ಈ ಒಂದು 5 ವರ್ಷದಲ್ಲಿ ಏನು ಡೆವಲಪ್ಮೆಂಟ್ ಮಾಡ್ತಾರೆ ಅದೇ ರೀತಿ ಜನರ ಮನಸ್ಸಲ್ಲಿ ಉಳಿದು ಮುಂದಿನ ಸಮೇತ ಹೀಗೆ ಆಯ್ಕೆ ಆಗಿ ಬರಲಿ ಅಂತ ನಾವು ಹೇಳ್ತೀವಿ. ಸರಿ ಸರ್, ತಾವು ಹೇಳಿದ ಪ್ರಕಾರ ತಮ್ಮ ಮನೆಗೆ ಅವರು ಮತ ಭೇಟಿಗಂತ ಬಂದಾಗ ಅಜೆಂಡಾಗಳನ್ನು ನೀಡಿದರು. ಆ ಅಜೆಂಡಾಗಳಲ್ಲಿ ಸುಮಾರು ತಾವು ಕೂಡ ಕೆಲವೊಂದಷ್ಟು ಅಜೆಂಡನ್ನು ನೀಡಿದ್ರಿ. ಇದರಲ್ಲಿ ತಮಗೆ ಮುಖ್ಯವಾದಂಥ ಯಾವುದು ಅಜೆಂಡಾ ಬಗ್ಗೆ ತಾವು ಹೇಳಿದ್ರಿ? ಮುಖ್ಯವಾದ ಒಂದು ಅಜೆಂಡಾ ಅಂದರೆ ಹಕ್ಕುಪತ್ರ. ಹಕ್ಕುಪತ್ರ ಒಂದು, ಹಾಗೆ ನಲ್ಲಿ ನೀರು, ಆಮೇಲೆ ಚರಂಡಿಗಳು, ಆಮೇಲೆ ರಸ್ತೆಗಳು, ಕೆಲವೊಂದು ಕಡೆ ರಸ್ತೆಗಳಾಗಿಲ್ಲ. ಹಾಗೆ ತುಂಬ ಅಂದರೆ ಇದೇ ಒಂದು 4 ಮೇನ್ ಇಂಪಾರ್ಟೆಂಟು ರಾಮನಗರ ಒಂದು ಸ್ಲಮ್ ಏರಿಯಾ ಆದ್ದರಿಂದ ಸ್ವಚ್ಛತೆ ಕಾರ್ಯ, ನಲ್ಲಿ ನೀರು, ಬಾವಿ ನೀರು, ಇದೇ ಕುಡಿಯೋ ನೀರಿನ ಒಂದು ಅಭಾವ, ಆಮೇಲೆ ಅಲ್ಲಿ ರೋಡ್ಗಳು, ಅದರದೊಂದು ಕೆಲಸ ಮಾಡಿಕೊಡ್ಬೇಕು. ಇದೇ ನಮ್ಮದು ಇದು. ಸರಿ, ಥ್ಯಾಂಕ್ ಯು ಸರ್. ತಮಗೆ ನಮ್ಮ ನ್ಯಾಷನಲ್ ಗ್ರಾಮೀಣ ಟಿವಿ ಆರ್ ಸೋಷಿಯಲ್ ಮೀಡಿಯಾ ಆನ್ಲೈನ್ ಮಾಧ್ಯಮ ಜೊತೆ ಡೆವಲಪ್ಮೆಂಟ್ ನೇರ ಸಂದರ್ಶನದಲ್ಲಿ ತಾವು ಕೂಡ ಭಾಗಿಯಾಗಿದ್ದಕ್ಕೆ ವಾರ್ಡಿನ ಸ್ಥಳೀಯರು, ವಾರ್ಡಿನ ಮತದಾರರು ಹಾಗೂ ಸತೀಶ್ ಕುಮಾರ್ ಅವರ ಆತ್ಮೀಯ ಸ್ನೇಹಿತರು, ತಮಗೂ ಕೂಡ ಧನ್ಯವಾದಗಳು. ಸರ್, ತಮಗೆ ಕೊನೆಯ ಕ್ವಶನ್, ಸಂಬಂಧಪಟ್ಟಂತ ಟೌನಿನ 30 ವಾರ್ಡಿನ ಜನತೆಗೆ ಮತ್ತು ನಿಮ್ಮ ವಾರ್ಡಿನ ಜನತೆಗೆ ಕೊನೆಯದಾಗಿ ನಮ್ಮ ನ್ಯಾಷನಲ್ ಗ್ರಾಮೀಣ ಟಿವಿ ಆರ್ ಸೋಷಿಯಲ್ ಮೀಡಿಯಾ ಆನ್ಲೈನ್ ಮಾಧ್ಯಮ ಮುಖಾಂತರ ತಾವು ಏನ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಿ? ಸರ್, 31 ವಾರ್ಡಿನ ಜನತೆಗೆ, ಸಾಗರದ 31 ವಾರ್ಡಿನ ಜನತೆಗೆ ಹೇಳೋದೇನಪ್ಪ ಅಂದರೆ, ಮೊದಲು ಪರಿಸರಕ್ಕೆ ಹೆಚ್ಚಿನ ಆದ್ಯತೆ ನೀಡಿ, ಪರಿಸರವನ್ನು ಉಳಿಸಿ ಬೆಳೆಸಿ ಹಾಗೂ ಸ್ವಚ್ಛತೆಯನ್ನು ಕಾಪಾಡಿ. ನಗರಸಭೆಯಿಂದನೇ ವಾಹನಗಳ ಸೌಲಭ್ಯ ಇದೆ. ದಯಮಾಡಿ ಕಸವನ್ನು ಯಾರೂ ಕೂಡ ಎಲ್ಲಿ ರೋಡ್ ಹತ್ರ ಆ ರೀತಿಯೆಲ್ಲ ಎಸೆಯಕ್ಕೆ ಹೋಗಬೇಡಿ, ಆ ಗಾಡಿಗೆ ಹಾಕಿ ಅಂತ ಹೇಳ್ತಾ ಇದ್ದೇನೆ. ಹಾಗೂ ನಮ್ಮ ವಾರ್ಡಿನ ಜನತೆಗೆ, ನನ್ನನ್ನು ಆರಿಸಿ ಗೆಲ್ಲಿಸಿದ್ದಾರೆ ಅವರಿಗೂ ನನ್ನ ಕೃತಜ್ಞತೆಗಳು. ಹಾಗೂ ಅವರು ಕೂಡ ಕಸವನ್ನು ನಮ್ಮ ವಾರ್ಡಿನ ಜನರು ಯಾವುದೇ ಒಂದು ರಸ್ತೆ ಚರಂಡಿ ಬದಿ ಎಸೆಯದೆ ಬರುವಂಥ ಗಾಡಿಗೆ ಹಾಕ್ಬೇಕಂತ ನನ್ನ ಮನವಿ, ಮತದಾರ ಬಂಧುಗಳಲ್ಲಿ ನನ್ನ ಮನವಿ ಮಾಡ್ತಾ ಇದ್ದೀನಿ. ಹಾಗೆ ಗ್ರಾಮೀಣ ಟಿವಿಯವರು ನನಗೆ ಸಂದರ್ಶನಕ್ಕೆ ಬಂದಿದ್ದಾರೆ, ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ. ಮುಂದು ಕೂಡ ಸಾಗರದ ಜನರು ಅವರಿಗೆ ಒಂದು ಉಳಿಸಿ ಬೆಳೆಸುವ ಒಂದು ಪ್ರಯತ್ನ ಮಾಡಿ ಅಂತ ಕೃತಜ್ಞತೆ, ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು ಸರ್, ಇಷ್ಟು ಧನ್ಯವಾದಗಳು. ಹಾಗೂ ತಮಗೂ ಕೂಡ ಧನ್ಯವಾದಗಳು ಸರ್.